Hi, hello and welcome to my channel Seema Pramod and it's me Seema. So almost 1 week agide nan video upload maadi. Sorry for that. I was busy, a bit busy because Deepavali bantu habbakke nan dodamman manege hogide. Nan maneli irlila. Matte madhyadalli so school start agide adala svalpa busy aagibite. And ivattu vlog start madana anta start maadidini. Almost time ivaga around 5:30 ivag bandidini manege nanu. ಮಾರ್ನಿಂಗ್ 8:00 ಬಿಟ್ಟರೆ ನಾನು ಮನೆ ಬಂದು ರೀಚ್ ಆಗೋದು 5:15 ಆಗುತ್ತೆ. ಆ್ಯಂಡ್ ಇವತ್ತು ಇವತ್ತು ಬಂದು ಡೇ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅವರ್ ಯು ಆಲ್, ಐ ಹೋಪ್ ಯು ಆಲ್ ಆರ್ ಫೈನ್, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಚೆನ್ನಾಗಿತ್ತು ನಿಮ್ಮೆಲ್ಲರದ್ದು ದಿವಾಲಿ ಸೆಲೆಬ್ರೇಷನ್ ಅಂತ ಅನ್ಕೋತೀನಿ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಲೈಕ್ ನಾನು ಅವತ್ತಿಂದು ದಿವಾಲಿ ಸೆಲೆಬ್ರೇಷನ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅಲ್ಲಿ ಕಸಿನ್ಸ್ ಎಲ್ಲ ಬಂದಿದ್ರು, ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಸೊ ಲಾಂಗ್ ಗ್ಯಾಪ್ ಆಗೋಯ್ತು. ಫಾರ್ ದ ಫಸ್ಟ್ ಟೈಮ್ ಒಂದು 4 months ಆದಮೇಲೆ ತುಂಬ ಲಾಂಗ್ ಗ್ಯಾಪ್ ಕೊಟ್ಟಿದ್ದೀನಿ. 1 week ನಾನು ಯೂಶ್ವಲಿ ಆಲ್ಟರ್ನೇಟಿವ್ ಡೇಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಯಾವುದಾದ್ರೂ ಒಂದು ರೆಸಿಪಿ ಇನ್ಕ್ಲೂಡ್ ಮಾಡ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ಮತ್ತೊಮ್ಮೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಪ್ಲೀಸ್ ಡೂ ಲೈಕ್ ದ ವಿಡಿಯೋ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಸು ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಡಿಸ್ಲೈಕ್ ಇಟ್, ಡಿಸ್ಲೈಕ್ ಮಾಡಬೇಡಿ. ಇಷ್ಟ ಆಗಿಲ್ಲ ಅಂದರೆ ನೋಡಕ್ಕೆ ಹೋಗಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ನೋಟಿಫಿಕೇಶನ್, ಅಂದರೆ ನಾನು ನ್ಯೂ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಯುಲ್ ಗೆಟ್ ದ ನೋಟಿಫಿಕೇಶನ್. ಆ್ಯಂಡ್ ಪ್ಲೀಸ್ ಡೂ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಮೈ ಇನ್ಸ್ಟಾಗ್ರಾಮ್ ಐ ಡಿ ಇಸ್ ಸೀಮಾ ಪ್ರಮೋದ್. ಸೊ ಅಲ್ಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಯು ಕ್ಯಾನ್ ಡೂ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಇವತ್ತೇನು ವ್ಲಾಗ್ನ ಸ್ಯಾರೀಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಬೋದು. ಸೊ ನಾನು ಸ್ಕೂಲಿಗೆ ಹೋಗಿದ್ದು ಬಂದೆ ಅಲ್ಲ, ಸೊ ಹಾಗೆ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಸ್ಕೂಲಿಗೆ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು, ಇಟ್ಸ್ ನಾಟ್ ಕಂಪಲ್ಸರಿ, ಅಂದರೆ ಕಂಪಲ್ಸರಿ ಸ್ಯಾರಿನೇ ವೇರ್ ಮಾಡಬೇಕು ಅಂತ ಏನಿಲ್ಲ. ವಿ ಕ್ಯಾನ್ ವೇರ್ ಡ್ರೆಸ್ಸಸ್ ಆ್ಯಂಡ್ ಕುರ್ತಾಸ್ ಎಲ್ಲ ಹಾಕ್ಬೋದು. ಈ ಕ್ಯೂಟ್ ಬಾಕ್ಸ್ ಬಂದು ಹಸ್ಬೆಂಡ್ ಫ್ರೆಂಡ್ದು ಇನ್ವಿಟೇಷನ್ ಬಾಕ್ಸ್, ಅಂದರೆ ಲೈಕ್ ಇನ್ವೈಟ್ ಮಾಡೋಕ್ಕೆ ಗಿಫ್ಟ್ ಬಾಕ್ಸ್ ಥರ, ತುಂಬಾ ಕ್ಯೂಟ್ ಆಗಿತ್ತು. ರೆಡ್ ಕಲರ್ ವೆಲ್ವೆಟ್ ಬಾಕ್ಸ್. ನನಗೆ ಯೂಶ್ವಲಿ ರೆಡ್ ಕಲರ್ ತುಂಬ ಇಷ್ಟ ಆಗುತ್ತೆ, ರೆಡ್ ಬ್ಲ್ಯಾಕ್ ವೈಟ್ ಆ ಥರ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಲೈಕ್ ಇವತ್ತು ನನ್ನ ಸ್ಯಾರಿ ಇದೆ ನೋಡಿ, ಆ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇವಾಗ ಲೆನ್ಸ್ ರಿಮೂವ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ, ನಾನು ಸ್ಪೆಕ್ಸ್ ಹಾಕ್ತೀನಲ್ಲ, ಸೊ ಲೆನ್ಸ್ ಯೂಸ್ ಮಾಡ್ತೀನಿ ಸ್ಯಾರಿ ವೇರ್ ಮಾಡಿದಾಗ. ನೋಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಈಸಿ, ಐ ಯೂಸ್ ಟು ಇಟ್. ನನಗೆ ಪ್ರಾಕ್ಟೀಸ್ ಆಗಿಬಿಡ್ತೆ ಕಾಲೇಜ್ ಡೇಸಿಂದ, ನಾನು ನನ್ನ ಲೆನ್ಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಐಲೈನರ್ ಆ್ಯಂಡ್ ಕಾಜಲ್ ಎಲ್ಲ ರಿಮೂವ್ ಮಾಡಬೇಕಲ್ಲ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ. ರಿಮೂವ್ ಮಾಡಿಲ್ಲ ಅಂದರೆ ಕಣ್ಣು ಕೆಳಗಡೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಲೈಕ್ ಡಾರ್ಕ್ ಸರ್ಕಲ್ಸ್ ಅನ್ನೋನೇ ಕಾಣಿಸುತ್ತೆ. ಫೇಸ್ ವಾಶ್ ಮಾಡಿದ್ರು ಕೂಡ ಹಾಗೇ. ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಟು ರಿಮೂವ್ ಮೈ ಲಿಪ್ಸ್ಟಿಕ್. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ರೋಸ್ ವಾಟರ್ ಅಪ್ಲೈ ಮಾಡ್ಬೋದು ಆರ್ ಕೊಕೊನಟ್ ಆಯಿಲ್ ಅಪ್ಲೈ ಮಾಡ್ಬೋದು, ಏನಾದರೂ ಜಸ್ಟ್ ಡಿಪ್ ಮಾಡಿ ಟಿಶ್ಯೂಗೆ, ಆಮೇಲೆ ವೈಪ್ ಮಾಡ್ಕೊಬೋದು. ತುಂಬ ಆಯಿಲಿ ಆಯಿಲಿ ಇದೆ ಫೇಸ್ ನೋಡ್ತಾ ಇದ್ದೀರಲ್ಲ, ಇವಾಗ ಫೇಸ್ ವಾಶ್ ಮಾಡಬೇಕು. ಆ್ಯಂಡ್ ಇದು ಬಂದು ದೋಸೆ ಆ್ಯಂಡ್ ಮಸಾಲ ದೋಸೆ. ಅಮ್ಮ ಟ್ರೈ ಮಾಡಿದರು ಮಸಾಲ ದೋಸೆ, ಅದು ವಿಡಿಯೋ ಇತ್ತು, ಸೊ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಅಷ್ಟೊಂದೇನು ಉಬ್ಬಿಲ್ಲ, ಸ್ವಲ್ಪ ಉಬ್ಬಿದೆ ಅಷ್ಟೇ ದೋಸಾದು ಬ್ಯಾಟರು. ಸೊ ಮಸಾಲ ದೋಸೆ ಅಂದಮೇಲೆ ಆಲೂಗಡ್ಡೆ ಪಲ್ಯ ಇದ್ದೇ ಇರುತ್ತೆ ಅಲ್ಲ, ಸೊ ಪೊಟ್ಯಾಟೊ ಪಲ್ಯ ಮಾಡಿದ್ದಾರೆ. ಆ್ಯಂಡ್ ಇವಾಗ ಚಟ್ನಿ ಮಾಡ್ತಾಯಿದ್ದಾರೆ. ಕಾಯಿ 1 ಬೌಲಷ್ಟು ಕಾಯಿ ತೊಗೊಂಡಿದ್ದಾರೆ, ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಕಡಲೆ, ಕರಿ ಲೀವ್ಸ್ ಮತ್ತು ಬೆಳ್ಳುಳ್ಳಿ ಇಷ್ಟನ್ನೂ ಹಾಕಿ ಸ್ವಲ್ಪ ವಾಟರ್ ಹಾಕಿ ಸಾಲ್ಟ್ ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಇವಾಗ ದೋಸೆ ಬಿಡ್ತಾಯಿದ್ದಾರೆ. ಆ್ಯಂಡ್ ನಾನ್ ಸ್ಟಿಕ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಚೆನ್ನಾಗೇ ಬರುತ್ತೆ ಕ್ರಿಸ್ಪಿಯಾಗಿ. ಆ್ಯಂಡ್ ನಮ್ಮನೆ ನಾನ್ ಸ್ಟಿಕ್ ತವ ಯೂಸ್ ಮಾಡಲ್ಲ, ಸೊ ಅಂದ್ರೂ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಮಸಾಲ ದೋಸೆ ಅಂದಮೇಲೆ ರೆಡ್ ಚಟ್ನಿ ಇರಲೇಬೇಕಲ್ಲ. ಈ ಕೆಂಪು ಚಟ್ನಿಗೆ ಅಮ್ಮ ಏನು ಬೆಳ್ಳುಳ್ಳಿ ಆ್ಯಂಡ್ ಹಸಿ ಶುಂಠಿ ಎಲ್ಲ ಹಾಕ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ, ಆದರೆ ನಾನು ಅಲ್ಲಿಗೆ ಹೋಗಿದರೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ಸೊ ನೋಡಿದ್ರಲ್ಲ, ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ತುಪ್ಪ ಆರ್ ಎಣ್ಣೆ ಎರಡರಲ್ಲಿ ಒಂದು ಹಾಕ್ಕೊಬೋದು.
ಇಟ್ಸ್ ಅಪ್ ಟು ಯು, ಆಪ್ಷನಲ್. ಆ್ಯಂಡ್ ಬೆಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ. ಅಲ್ಲಿ ಮಧ್ಯದಲ್ಲಿ ಸರ್ಕಲ್ ಬಂದಿದೆ ನೋಡಿ, ಬ್ರೌನ್ ಕಲರ್. ಸೊ ಆ ಥರ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಮಧ್ಯದಲ್ಲಿ ಪೊಟ್ಯಾಟೊ ಪಲ್ಯ ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯನ ಅದನ್ನು ಫೋಲ್ಡ್ ಮಾಡಿದ್ರೆ ದೋಸೆ ರೆಡಿ. ಸೊ ಸೈಡಿಗೂ ಕೂಡ ನೀವು ಹಾಕ್ಕೊಬೋದು, ಸರ್ವ್ ಮಾಡ್ಕೊಬೋದು ಪಲ್ಯನ. ಸೊ ನೋಡಿದ್ರಲ್ಲ ದೋಸೆ ರೆಡಿ ಆಗಿದೆ. ನನಗಂತೂ ಪರ್ಸ್ನಲಿ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಆ್ಯಂಡ್ ಈವನ್ ನಮ್ಮ ಪಾಪು ಕೂಡ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿ ಕೂಡ ಬಂದಿತ್ತು ಮಸಾಲೆ ದೋಸೆ ರೆಸಿಪಿನ. ಅಮ್ಮಂಗೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಸೊ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬೈ ಆ್ಯಂಡ್ ಟೇಕ್ ಕೇರ್.